ಓಂ ಶ್ರೀ ಮುಕ್ತಿನಾಗಾಯ ನಮಃ. ಇವತ್ತು ಮುಖದಲ್ಲಿ ಒಂದು ರೀತಿ ಕೆಲವರು ಮುಖ ನೋಡಿ ತುಂಬ ನಿಸ್ತೇಜವಾಗಿರುತ್ತೆ, ಏನೋ ಒಂದು ರೀತಿ ಕಳಾಹೀನವಾಗಿ ಕಾಣಿಸ್ತಕ್ಕಂಥದ್ದು, ಚರ್ಮದಲ್ಲಿ ಒಂದು ರೀತಿ ಲವಲವಿಕೆ ಇಲ್ಲದೆ ಇರತಕ್ಕಂಥದ್ದು. ನೋಡಿದ ತಕ್ಷಣ, ಮುಖವನ್ನು ನೋಡಿದ ತಕ್ಷಣ ಇವರು ಆರೋಗ್ಯವಾಗಿಲ್ಲ ಅಂತ ಕಾಣಿಸೋದೇ ಮೊದಲು ಮುಖ, ಮುಖದ ಚರ್ಮ. ಹಾಗಾಗಿ ಈ ಮುಖದ ಚರ್ಮದ ಕಾಂತಿಯನ್ನು ವೃದ್ಧಿಸ್ಕೊಳ್ಳೋಕ್ಕೆ ಒಂದು ತುಂಬ ಸರಳವಾಗಿರ್ತಕ್ಕಂಥದ್ದು, ಸುಲಭವಾಗಿ ಮಾಡಿಕೊಳ್ಳುವಂಥದ್ದು, ಮನೆಯಲ್ಲೇ ಮಾಡುವಂಥದ್ದು ಒಂದು ಲೇಪವನ್ನು ಇವತ್ತು ಹೇಳ್ಕೊಡ್ತೀನಿ. ಇದಕ್ಕೆ ನಾವು ಬಳಕೆ ಮಾಡ್ತಾ ಇರ್ತಕ್ಕಂತಹ ಪದಾರ್ಥ ಕಿತ್ತಳೆ ಹಣ್ಣಿನ ರಸ. ಕಿತ್ತಳೆ ಹಣ್ಣಿನ ರಸವನ್ನು ನಾವು ತೆಗೆದುಕೊಂಡಿದ್ದೀವಿ. ಇದರಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿರುವಂಥದ್ದು. ಈ ವಿಟಮಿನ್ ಸಿ ಸಮೃದ್ಧವಾಗಿರೋದ್ರಿಂದ ಮುಖದಲ್ಲಿ ಡ್ಯಾಮೇಜ್ ಆಗಿರುವಂತಹ ಸೆಲ್ಸ್ನೆಲ್ಲವನ್ನು ಕೂಡ ಪುನಶ್ಚೇತನಗೊಳಿಸೋದಕ್ಕೆ ಈ ಕಿತ್ತಳೆ ಹಣ್ಣಿನ ರಸ ಸಹಾಯವನ್ನು ಮಾಡುವಂಥದ್ದು. ಇನ್ನು ಜೇನುತುಪ್ಪವನ್ನು ತೆಗೆದುಕೊಂಡಿದ್ದೀವಿ. ಜೇನುತುಪ್ಪದಲ್ಲಿ ಚರ್ಮಕ್ಕೆ ಬಹಳ ಅತಿ ಶ್ರೇಷ್ಠವಾದದ್ದು ಜೇನು. ಈ ಜೇನನ್ನು ಉಪಯೋಗಿಸಿ ನಾವು ಚರ್ಮದ ಅನೇಕ ಕಾಯಿಲೆಗಳನ್ನು ಕೂಡ ವಾಸಿ ಮಾಡಬಹುದಾಗಿದೆ. ಅಷ್ಟು ಅತ್ಯದ್ಭುತವಾಗಿರ್ತಕ್ಕಂತಹ ಈ ಜೇನುತುಪ್ಪವನ್ನು ಕೂಡ ಮುಖದ ಚರ್ಮದ ಕಾಂತಿಯನ್ನು ವೃದ್ಧಿಸ್ಕೊಳ್ಳೋಕ್ಕೆ ನಾವು ಬಳಕೆಯನ್ನು ಮಾಡ್ತಾ ಇದ್ದೀವಿ. ಮತ್ತು ಸ್ವಲ್ಪ ಹಾಲಿನ ಪುಡಿಯನ್ನು ತೆಗೆದುಕೊಂಡಿದ್ದೀವಿ. ಹಾಲಿನ ಪುಡಿಯನ್ನು ಯಾಕೆ ತೆಗೆದುಕೊಂಡಿದ್ದೀವಿ ಅಂದರೆ ಹಾಲಿನಲ್ಲಿ ಒಂದು ವಿಶೇಷವಾದ ಗುಣ ಇದೆ. ಹಿಂದೆಯನ್ನು ಕೂಡ ತುಂಬ ಹಿಂದೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಮಹಾರಾಣಿಯರು ಅವರು ಒಂದು ದೊಡ್ಡ ಸ್ನಾನದ ಟಬ್ನಲ್ಲಿ ಹಾಲನ್ನು ಹಾಕಿ ಒಂದು 15 ನಿಮಿಷಗಳ ಕಾಲ ಅದರಲ್ಲೇ ವಿಶ್ರಮಿಸ್ತಾ ಇದ್ರಂತೆ. ಯಾಕೆ ಅಂದರೆ ಚರ್ಮದ ಸೊಬವು ಬಹಳ ವೃದ್ಧಿಯಾಗುತ್ತೆ, ಚರ್ಮ ಕೋಮಲತೆಯನ್ನು ಪಡ್ಕೊಳ್ಳುತ್ತೆ, ಮತ್ತು ಮನಸ್ಸಿಗೆ ತುಂಬ ಸಮಾಧಾನಕರ ವಿಶ್ರಾಂತ ಸ್ಥಿತಿಗೆ ಬರೋದಕ್ಕೆ ಹಾಲು ಸಹಾಯವನ್ನು ಮಾಡುತ್ತೆ. ಹಾಗಾಗಿ ನಾನಾ ಕಾರಣಗಳಿಗೆ ಹಾಲನ್ನು ಉಪಯೋಗ ಮಾಡ್ತಾ ಇದ್ರು. ನಾವಿಲ್ಲಿ ಹಾಲಿನ ಪುಡಿಯನ್ನು ಯಾಕೆ ತೆಗೆದುಕೊಂಡಿದ್ದೀವಿ ಅಂದರೆ ಇದು ಒಂದು ರೀತಿಯ ಲೇಪ ಆಗೋದಕ್ಕೆ, ಒಂದು ನಮಗೆ ಒಳ್ಳೆಯ ಲೇಪದ ರೂಪವನ್ನು ಪಡ್ಕೊಳ್ಳೋದಕ್ಕೆ ಪುಡಿ ಸಹಾಯ ಮಾಡುತ್ತೆ. ಎಲ್ಲವೂ ನೀರಿನ ಅಂಶ, ಅದರಿಂದ ಹಚ್ಚಿದ ತಕ್ಷಣ ಹಾಗೆ ಹರಿದು ಹೋಗುತ್ತೆ. ಅದರಿಂದ ಪುಡಿಯನ್ನು ಬಳಕೆಯನ್ನು ಮಾಡಿದ್ದೀವಿ. ನೀವು ಪುಡಿ ಸಿಕ್ಕಿದ್ರೆ ಬಳಕೆ ಮಾಡಿ, ಇಲ್ಲ ಅಂದರೆ ಹಾಲಿನ ಮೇಲ್ಭಾಗವನ್ನು ತೆಗೆದುಕೊಳ್ಳಿ ಅಥವಾ ಹಾಲಿನ ಕೆನೆಯನ್ನು ತೆಗೆದುಕೊಳ್ಳಿ ಅಥವಾ ಹಸಿ ಹಾಲನ್ನು ತೆಗೆದುಕೊಳ್ಳಿ, ಯಾವುದಾದರೂ ಪರವಾಗಿಲ್ಲ. ನಾನು ಹಾಲಿನ ಪುಡಿಯನ್ನು ಬಳಕೆಯನ್ನು ಮಾಡ್ತಾ ಇದ್ದೀನಿ. ಈಗ ಇವು ಮೂರನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣವನ್ನು ಮಾಡ್ತಕ್ಕಂಥದ್ದು. ಸ್ವಲ್ಪ ಕಿತ್ತಳೆ ಹಣ್ಣಿನ ರಸವನ್ನು ಸೇರಿಸ್ಕೋತಾ ಇದ್ದೀನಿ, ಮತ್ತು 1 ಚಮಚದಷ್ಟು ಜೇನುತುಪ್ಪವನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ. ಇದನ್ನು ಸರಿಯಾಗಿ ಮಿಶ್ರಣವನ್ನು ಮಾಡ್ಕೊಳ್ತಕ್ಕಂಥದ್ದು. ನೋಡಿ, ಈಗ ಇದನ್ನು ಒಂದು ಹತ್ತಿಯ ಸಹಾಯದಿಂದ ಮುಖದ ಎಲ್ಲ ಭಾಗಕ್ಕೂ ಕೂಡ ಚೆನ್ನಾಗಿ ಹೀಗೆ ಹಚ್ಕೊಳ್ಳಿ. ಹಚ್ಕೊಂಡು ಒಂದು 15-20 ನಿಮಿಷ ಅವಕಾಶ ಇದ್ದರೆ ಒಂದು 1/2 ಗಂಟೆ ಕಾಲ ಬಿಟ್ಟುಬಿಡಿ. ಹಾಗೇ ಬಿಟ್ಟು ನಂತರ ಮುಖವನ್ನು ಸ್ವಚ್ಛ ಮಾಡಿಕೊಳ್ಳಿ. ಮಾಡಿದ ತಕ್ಷಣವೇ ನಿಮಗೆ ಮುಖದಲ್ಲಿ ಎಷ್ಟೊಂದು ಬದಲಾವಣೆ ಕಂಡು ಬರುತ್ತೆ. ಅಷ್ಟು ಅತ್ಯದ್ಭುತವಾಗಿರ್ತಕ್ಕಂತಹ ಇದು ಚರ್ಮಕ್ಕೆ ಬಹಳ ಶ್ರೇಷ್ಠ ಮಟ್ಟದ 3 ಪದಾರ್ಥಗಳನ್ನು ನಾವು ತೆಗೆದುಕೊಂಡಿರುವಂಥದ್ದು. ಒಂದು ಹಾಲು, ಒಂದು ಜೇನು, ಒಂದು ಕಿತ್ತಳೆ ರಸ. 3ರಲ್ಲಿಯೂ ಕೂಡ ಚರ್ಮದ ಸೊಬಗನ್ನು ಇಮ್ಮಡಿಗೊಳಿಸುವಂತಹ ಶಕ್ತಿ ಇದೆ. ಇದರಲ್ಲಿ ಸುಕ್ಕುಗಳನ್ನು ನಿವಾರಣೆ ಮಾಡುತ್ತೆ, ಚರ್ಮದಲ್ಲಿರ್ತಕ್ಕಂತಹ ಬಣ್ಣವನ್ನು ಬದಲಾವಣೆ ಮಾಡುತ್ತೆ, ಮತ್ತು ಬಿಸಿಲಿನ ಪ್ರಖರತೆಗೆ ಕಪ್ಪು ಛಾಯೆ ಮೂಡಿರುತ್ತೆ, ಸಂಟ್ಯಾನ್ ಅಂತೀವಲ್ಲ ಅದನ್ನು ಕೂಡ ನಿವಾರಣೆ ಮಾಡುವ ಶಕ್ತಿ ಇದೆ. ಚರ್ಮಕ್ಕೆ ಮೃದುತ್ವವನ್ನು ಕೊಡುತ್ತೆ. ಹಾಗಾಗಿ ಚರ್ಮದ ಸೊಬಗಿಗೆ ಅತ್ಯಂತ ಶ್ರೇಷ್ಠ ಮಟ್ಟದ ಮತ್ತೊಂದು ಲೇಪವನ್ನು ತೋರಿಸ್ಕೊಟ್ಟಿದ್ದೀನಿ. ನಿಮ್ಗೆ ಯಾವಾಗ ಯಾವುದು ಲಭ್ಯವೋ ಅದನ್ನು ಉಪಯೋಗಿಸ್ಕೊಂಡು ಮಾಡೋದಕ್ಕೆ ಸಹಾಯವಾಗ್ತಕ್ಕಂಥದ್ದು. ಮತ್ತು ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ, ಶೇರ್ ಮಾಡಿ, ಒಂದು ಲೈಕನ್ನು ಕೊಡಿ. ಇಷ್ಟನ್ನು ಮಾಡ್ಬೋದಲ್ವಾ? ಮತ್ತು ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೆ ನಮಸ್ತೆ.